हेलो गाइस, वेलकम बैक टू द बेस्ट एंड फनी गेम प्ले वीडियो ऑफ एंड्री स्टिकमैन अदु कन्नडदल्ली। सो ई एपिसोड ना नीवु नोडबेकु अंद्रे इवागले हेळ्बिड्तीनि, निम्म ओंदु सीरियसनेस ना गंटु मूटे कट्टि साइड गे इट्बिडि, याकंद्रे ई गेम प्ले फनी आगिरुत्ते। इल्लि नोड्ता इद्दीरा इवन हेसरु डिंग्री बुली अंतंदु, अदु अवन हेसरु एंड्री अंत, बट नानु डिंग्री बुली अंत इट्टिदीनि नम्म कन्नड आडियन्स गे क्याच माडोकोस्कर ई तर ओंदु साहसन माडिदीनि। ಗೈಸ್, ನೀವು ಜಿ ಟಿ ಎಫ್ ಐ ಗೇಮ್ ಪ್ಲೇಸ್ಗೆ ಯಾವ ಥರ ಸಪೋರ್ಟ್ನ ಕೊಡ್ತಿದ್ರೋ ಸೇಮ್ ಅದೇ ಥರ ಸಪೋರ್ಟ್ನ ಈ ಒಂದು ಎಂಡ್ರಿ ಸ್ಟಿಕ್ಮಿನ್ಗೂ ಕೊಟ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ ತುಂಬ ವೀಡಿಯೋಸ್ ಬರುತ್ತೆ. ಸೊ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮದೊಂದು ಸ್ಲೋಕ್ ಆಯ್ತಲ್ಲ, ಅದನ್ನ ಹೇಳ್ಕೊಂಡ್ಬಿಡ್ತೀನಿ. ಲೈಕ್ ಮಾಡಿ, ನೀವಿನ್ನು ಈ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಿದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಒಂದು ಗಂಟೆ ಐಕಾನ್ ಇರುತ್ತೆ, ಆ ದೇವಸ್ಥಾನದಲ್ಲಿ ಹೋದಾಗ ಆ ಗಂಟೆನ ಹೆಂಗೆ ಹೊಡಿತೀರೋ ಇದನ್ನು ಅಷ್ಟು ಜೋರಾಗಿ ಹೊಡೆದ್ಬಿಡಿ. ಅಲ್ಲಿ ದೇವಸ್ಥಾನದಾಗೆ ಗಂಟೆ ಹೊಡೆದ್ರೆ ಒಳ್ಳೇದಾಗುತ್ತೆ, ಬಟ್ ಈ ಒಂದು ಗಂಟೆನ ನನ್ನ ಚಾನಲಲ್ಲಿರೋ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಅಂತ ಗಂಟೆನ ನೀವು ಹೊಡೆದ್ರಿ ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದಕ್ಕೆ ಓಕೆ, ಒಂದು ನಿಮಿಷ ಇಲ್ಲೇ ವೇಸ್ಟ್ ಮಾಡಿಬಿಟ್ಟೆ, ಗೇಮ್ನ ಶುರು ಮಾಡೋಣ. ಪ್ರೆಸ್ ಸ್ಟಾರ್ಟ್ ಅಂತ ಇದೆ, ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಫಸ್ಟ್ ಎಪಿಸೋಡ್ ಇದರಲ್ಲಿ ನೋಡ್ಕೊಳ್ಳೋದಾದರೆ ಬ್ರೇಕಿಂಗ್ ದ ಬ್ಯಾಂಕ್ ಅಂದರೆ ಈ ಬ್ಯಾಂಕ್ನ ಬ್ರೇಕ್ ಮಾಡಿ ಒಳಗಡೆ ಹೋಗೋದು ಅನ್ಸುತ್ತೆ. ಮೋಸ್ಟ್ಲಿ ಇರ್ಬೋದೇನೋ, ಇರದೇನೋ ಇರ್ಬೋದೇನೋ. ಓಕೆ, ಇವಾಗ ಪ್ಲೇ ಅಂತ ಕೊಡೋಣ, ಸ್ಕಿಪ್ ಇಂಟ್ರೋ ಅಂತ ಕೊಡೋಣ. ಓಕೆ, ಪ್ಲೇ ಅಂತ ಕೊಡೋಣ, ಸ್ಕಿಪ್ ಇಂಟ್ರೋ ಕೊಟ್ಟರೆ ನಿಮ್ಗೆ ಏನೇನು ಹೊರತಾಗಲ್ಲ. ಆಮೇಲೆ ಓಕೆ, ಬ್ರೇಕ್ ಇಂಟು ದ ಬ್ರ್ಯಾಂಕಿಗೆ ನಾವು ಹೊರಟಾ ಇದ್ದೀವಿ. ಡಿಂಗ್ರಿ ಬುಲಿ ಬಂದ ನೋಡಿ. ಓಕೆ, ಇದು ದೊಡ್ಡ ಬ್ಯಾಂಕು, ಯಾರಿಗೂ ಇವರು ಮರುಭೂಮಿಯಲ್ಲಿ ಇಂಥ ಬ್ಯಾಂಕ್ ಕಟ್ಟಿದ್ದಾರೆ. ಓಕೆ, ಇವಾಗ ಡಿಂಗ್ರಿ ಬುಲಿ ಯೋಚನೆ ಮಾಡ್ತಿದ್ದಾನೆ ಹೆಂಗೆ ಒಳಗೆ ಹೋಗೋದು ಅಂತ. ನಮಗೆ ಆರು ಆಪ್ಷನ್ನ ಕೊಟ್ಟಿದ್ದಾರೆ, ಒಂದು ಶೋವೆಲ್, ಒಂದು ಎಕ್ಸ್ಪ್ಲೋಸಿವ್ಸ್, ಒಂದು ಟೆಲಿಪೋರ್ಟರ್, ಒಂದು ಲೇಸರ್, ಒಂದು ರೆಕಿಂಗ್ ಬಾಲ್, ಒಂದು ಡಿಸ್ಕಸ್. Seriously, what the fuck are you doing? ನಿಜವಾಗ್ಲೂ ಹೇಳ್ತೀನಿ, ನಿಜವಾದ ಜೀವನದಲ್ಲಿ ನಾನು ಇವೆಲ್ಲ ಒಂದ್ಸಲಿನೂ ಕೇಳಿಲ್ಲ, ಇದೇ ಫಸ್ಟ್ ನೋಡ್ತಿರೋದು. ಇದರಲ್ಲಿ ಶಾವೆಲ್ ಅಂದರೆ ನೀ ಓಕೆ ಓಕೆ, ಇದನ್ನು ಕ್ಲಿಕ್ ಮಾಡಿದಾಗ ಆನಿಮೇಷನ್ ತೋರಿಸುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ಹಿಂಗೆ ಗುಂಡಿ ತೋಡಿ ಒಳಗಡೆ ಹೋಗ್ಬೋದು ಅನಿಸುತ್ತೆ. ಮೋಸ್ಟ್ಲಿ ಇದೇ ಈಸಿ ವೇ ಅನಿಸುತ್ತೆ ಇದರಲ್ಲಿ. ಓಕೆ, ಕ್ಲಿಕ್ ಮಾಡಿ ನೋಡೋಣ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಡಿಂಗ್ರಿ ಬುಲಿ. ಓಕೆ, ಅವ್ನು ಇರೋದೇ ಎಷ್ಟು, ಅದರಲ್ಲಿ ಅದು ಬೇರೆ ಇಟ್ಕೊಂಡಿದ್ದಾನೆ ಅಯ್ಯ. ಓಕೆ, ಡಿಂಗ್ರಿ ಬುಲಿ ಒಳಗೆ ಹೋಗ್ತಾ ಇದ್ದಾನೆ, ಆ್ಯಂಡ್ ಈಗ ಒಳಗಡೆ ಹೋಗಿ ಏನಾಗುತ್ತೋ ಗೊತ್ತಿಲ್ಲ. ಇಲ್ಲೇನೋ ಇದೆ, ಗ್ಯಾಸ್ ಮೇನ್ ಅಂತ ಇದೆ. ಥೂ, ಯಾರು ಗುರಿ ಅವನು, ಗ್ಯಾಸ್ ಮೇನ್ ಅಂತ ಇದೆ, ಬೆಂಕಿ ಪಟ್ಟಣ ಹಚ್ಚಿ ಓಪನ್ ಮಾಡ್ತಾನೆ. ಥೂ, ಫೇಲ್ ಆಯಿತು. ಓ ಗಾಡ್, ಈ ಗೇಮಲ್ಲಿ ಲೆವೆಲ್ ಮುಗಿಸೋದು ಅಷ್ಟೇ ಕಷ್ಟ, ಆ್ಯಂಡ್ ಹಂಗೆ ಫನ್ನಿಯಾಗಿರುತ್ತೆ ನೋಡಿ. ಅಲ್ಲಿ ಗ್ಯಾಸ್ ಮೇನ್ ಅಂತ ಇದೆ, ಈ ನನ್ನ ಮಗ ಲೈಟ್ರ್ ಇಟ್ಕೊಂಡು ಇದು ನೋಡ್ತಿದ್ದಾನೆ, ಸೊ ಬ್ಲ್ಯಾಶ್ ಆಗ್ಲಂಗಿರುತ್ತಾ. ಓಕೆ, ಮತ್ತೆ ರೀಟ್ರೈ ಮಾಡೋಣ. ಇವಾಗ ಎಕ್ಸ್ಪ್ಲೋಸಿವ್ ಅಂತ ಇದೆ, ಎಕ್ಸ್ಪ್ಲೋಸಿವ್ ಕೊಟ್ಟರೆ ಈಗ ನಮ್ಮ ಬ್ಲಾಶ್ ಮಾಡಿದ ಸೌಂಡಿಗೆ ಪೊಲೀಸರು ಬಂದು ನನ್ನ ಎತ್ತಾಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಒಳಗೆ. ಸೊ ಎಕ್ಸ್ಪ್ಲೋಸಿವ್ ಬೇಡ ಅನಿಸುತ್ತೆ. ಟೆಲಿಪೋರ್ಟರ್ ಕೊಟ್ಟರೆ ನಾನು ಇಲ್ಲಿಂದ ಡೈರೆಕ್ಟ್ ಬ್ಯಾಂಕ್ ಒಳಗಡೆ ಓಡೋಗ್ಬೋದು. ಟೆಲಿಪೋರ್ಟರ್ ಮೀನಿಂಗೇ ಅದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಾಯಾಗೋದು ಟೆಲಿಪೋರ್ಟರ್ ಅಂತಾರೆ. ಹೆಂಗೆ, ನಾವು ಬ್ರಿಲಿಯಂಟ್ ಅಲ್ಲ. ಓಕೆ, ಟೆಲಿಪೋರ್ಟರ್ನ ಕ್ಲಿಕ್ ಮಾಡೋಣ, ಏನಾಗುತ್ತೆ ನೋಡೋಣ. ಓಕೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಡೆಂಗ್ರಿ ಬುಲಿ ಒಳಗೆ ಓಡೋಗ್ತಾನೆ ನೋಡಿ, ಹೆಂಗೆ ಓಡೋಗ್ತಾನೆ ಅಂತ. ಹಾಂ, ಏನಾಯಿತು, ಡಿಂಗ್ರಿ ಬುಲಿ ಇಲ್ಲೇ ಸಿಗಾಕೊಂಡಿದ್ದಾನೆ. ಓ ಗಾಡ್, ಇಟ್ಸ್ ಎಮರ್ಜೆಂಟ್ ಟೆಕ್ನಾಲಜಿ, ಐ ಆಮ್ ಶೋರ್ ಇಟ್ ವಿಲ್ ಗೆಟ್ ಬೆಟರ್. ಓ ಗಾಡ್, ಹಿಂಗಾಯಿತು ಅಂದರೆ ಕಷ್ಟ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಆಪ್ಷನ್ನ ನಾವು ರೆಡಿ ಮಾಡೋಣ, ರೀಟ್ರೈ. ಓಕೆ, ನಮಗೆ ಎಕ್ಸ್ಪ್ಲೋಸಿವ್ ಬೇಡ ಅಂತ ಹೇಳ್ತೀವಿ. ಟೆಲಿಪೋರ್ಟರ್ ಆಪ್ಷನ್ ಅಂತೂ ಈಗ ಯೂಸ್ ಮಾಡಿದ್ವಿ, ಅದು ಯಾವ ರೇಂಜಿಗೆ ವರ್ಕ್ ಆಯಿತು ಅಂತ ನೀವೇ ನೋಡಿದ್ರಿ. ಲೇಸರ್ ಕೊಟ್ಟರೆ, ಓ ಮೋಸ್ಟ್ಲಿ ಲೇಸರ್ ಇದನ್ನು ಕಾಂಪೌಂಡ್ ಕಟ್ ಮಾಡ್ಕೊಂಡು ಒಳಗೆ ಹೋಗ್ಬೋದು ಅನಿಸುತ್ತೆ. ಓಕೆ, ಇದನ್ನು ಕ್ಲಿಕ್ ಮಾಡೋಣ ಲೇಸರ್ ಮೇಲೆ. ಏನು ಗುರು, ಇದು ಹಿಂಗಿದೆ ಲೇಸರು, ಒಳ್ಳೆ ಚಿ. ಓ, ಎಂಥ ತಲೆ ಗುರು ಇವನಿಗೆ, ಈ ಕಡೆ ನಿಂತ್ಕೊಂಡು ಓಪನ್ ಮಾಡಿದರೆ ಸ್ವಲ್ಪ ಬೀಳ್ತಿತ್ತು, ಇವಾಗ ಡೈರೆಕ್ಟ್ ಆನ್ ಮೇಲೆ ಬಿಟ್ಬಿಡ್ತು. ಓಪನ್ ಸಿಸ್ಟಮ್. ಓಕೆ, ಮತ್ತೆ ರೀಟ್ರೈ. ಇವಾಗ ನಮಗೆ ಆಪ್ಷನ್ ಯಾವ್ದು ಯೂಸ್ ಮಾಡಿದ್ವಿ, ಶೋವೆಲ್ ಯೂಸ್ ಮಾಡಿದ್ವಿ, ಟೆಲಿಪೋರ್ಟರ್ ಯೂಸ್ ಮಾಡಿದ್ವಿ, ಈ ಲೇಸರ್ ಯೂಸ್ ಮಾಡಿದ್ವಿ, ಮೂರು ವೇಸ್ಟ್ ಆಯಿತು. ಯಾಕೋ ನನಗೆ ಎಕ್ಸ್ಪ್ಲೋಸಿವ್ ಯೂಸ್ ಮಾಡಿದರೆ ಒಳಗೆ ಹೋಗ್ಬೋದಾ ಅನ್ನಿಸ್ತಾ ಇದೆ. ಒಂದ್ಸಲ ಟ್ರೈ ಮಾಡೋಣ, ಕ್ಲಿಕ್ ಮಾಡ್ತೀನಿ. ಈ ಅಪ್ಪ, ಏನು ಗುರು ಇಷ್ಟೊಂದೆಲ್ಲ ಎಲ್ಲಿಂದ ತಂದ ಗುರು ಇವನು, ಎಂಥ ಫನ್ನಿ ಇದು. ಬೇಕಿದ್ರೆ ಬ್ಯಾಕ್ ಹೋಗಿ ನೋಡಿ, ಅವನಿಟ್ಟು ರೆಡಿ ಮಾಡಬೇಕಾದ್ರೆ ಒಂದು ಬಾಂಬ್ ಕೆಳಗಡೆ ಬಿದ್ದುಬಿಡುತ್ತೆ, ಆ ಬಾಂಬ್ ಎಕ್ಸ್ಪ್ಲೋರ್ಡ್ ಆಗಿ ಅವನು ಕೂಡ ಸುಟ್ಟು ಹೊಡ್ತಾನೆ. ಹ್ಯಾಂಡಲ್ ವಿತ್ ಕೇರ್, ಇದು ಪೊಗರು ಟೈಟಲ್ ಇದ್ದಂಗೆ ಇದೆ ನೋಡೋಕ್ಕೆ, ಹ್ಯಾಂಡಲ್ ವಿತ್ ಕೇರ್ ಅಂತಂದು. ಧ್ರುವ ಸರ್ಜ ಅಣ್ಣ ಅಂತಾರಲ್ಲ ಸೇಮ್ ಅದೇ ಥರ. ಓಕೆ, ಮತ್ತೆ ರೀಟ್ರೈ. ಇವಾಗ ಉಳಿದಿರೋ ಆಪ್ಷನ್ ಯಾವುದಪ್ಪ, ರೆಕ್ಕಿಂಗ್ ಬಾಲ್. ರೆಕ್ಕಿಂಗ್ ಬಾಲ್ ಅಂದರೆ ಈಗ ತೆಲುಗುನಲ್ಲಿ ಜುಲೈ ಫಿಲಮ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ,
ಆ ಬ್ಯಾಂಕ್ ಒಳಗಡೆ ಹೋಗೋಕ್ಕೆ ಒಂದು ದೊಡ್ಡ ಬುಲ್ಡೇಜರ್ ತಂದು ಹಿಂಗೆ ಹಾಕ್ತಾರಲ್ಲ, ಸೊ ಆ ಥರ ಬಾಲ್ ಇದು ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಕ್ಲಿಕ್ ಮಾಡಿದೆ, ಓಹೋ ದೊಡ್ಡ ಬುಲ್ಡೇಜರೇ ತಂದುಬಿಟ್ಟ ಇವನು. ಓಕೆ, ಯಾರೋ ವಿಜಿಲ್ ಹೊಡೆದ್ರಲ್ಲ, ಏ ಯಾರೋ ನೀನು ಅಂತ ನಾವು ನೋಡಿದೆ. ಓಕೆ, ಇವಾಗ ಮತ್ತೆ ಬ್ಯಾಕ್ ಇದು ಕೂಡ ಫೇಲ್ ಆಗೋಯ್ತು. ದೇರ್ ಈಸ್ ನೋ ಕನ್ಸ್ಟ್ರಕ್ಷನ್ ಸ್ಕೆಡ್ಯೂಲ್ಡ್ ಫಾರ್ ಟುಡೇ. ಓ ಗಾಡ್, ಇವತ್ತು ಯಾಕೆ ಕನ್ಸ್ಟ್ರಕ್ಷನ್ನೇ ಇಲ್ಲ, ಈ ಒಂದು ಬುಲ್ಡೇಜರ್ ಯಾಕೆ ಬಂತು ಅಂತ ಕೇಳ್ತವನು ಗುರು ಅವನು. ಓಕೆ, ರೀಟ್ರೈ ಕೊಟ್ಟು ಇವಾಗ ಲಾಸ್ಟ್ ಉಳಿದಿರೋದಂದರೆ ಡಿಸ್ಕೋಸ್. ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದ್ರೊಳಗಡೆ ಡಿಂಗ್ರಿ ಬುಲಿ ಒಳಗೆ ಹೋಗಿ ಕುತ್ಕೊಂತಾನೆ ಅನ್ಸುತ್ತೆ. ನೋಡೋಣ ಏನಾಗುತ್ತೆ. ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಯಾರೋ ಬರ್ತಾ ಇದ್ದಾರೆ. ಓಹೋ, ಇವನು ಯಾಕೋ ದುಡ್ಡಿಂದು ಚೀಲದಲ್ಲಿ ಕುತ್ಕೊಂಡ. ಓಕೆ, ಮೋಸ್ಟ್ಲಿ ಎ ಟಿ ಎಮ್ಮಲ್ಲಿ ಬಿಟ್ಕೊಂಡು ಹೋಗ್ತಾರಲ್ಲ ಅಂಥ ವ್ಯಾನಲ್ಲಿ ಈ ದುಡ್ಡು ಕೆಳಗಡೆ ಬಿದ್ದಿದೆ, ಇವ್ನು ಕರ್ಕೊಂಡು ಹೋಗ್ತೀನಿ ಅನ್ನೋ ಥರ ಇವರು ಮಾತಾಡ್ತಿದ್ದಾರೆ. ಓಕೆ, ಫೈನಲಿ ಕರ್ಕೊಂಬಂದ್ರು ಗುರು ಇವರು ಒಳಗಡೆ. ಆ ವ್ಯಾನಿಂದ ಕೆಳಗಡೆ ದುಡ್ಡಿನ ಚೀಲ ಬಿದ್ದೈತೆ ಅಂತ ಅವ್ರು ಅದರಲ್ಲೇ ಹಾಕೊಂಬಂದಿರ್ತಾರೆ ಮೋಸ್ಟ್ಲಿ, ಐ ಥಿಂಕ್ ಇಟ್ಸ್ ಎಸ್. ಓಕೆ, ಇದನ್ನ ಓದ್ಕೊಳ್ಳಿ ಏನಂತ, ನನಗೆ ಹೇಳೋಷ್ಟು ಪೇಷನ್ಸ್ ನಿಜವಾಗ್ಲೂ ಇಲ್ಲ. ಓಕೆ, ವ್ಯಾನಲ್ಲಿ ನಾನು ಕೂತಿದ್ದೀನಿ, ನಾನಲ್ಲ ಡಿಂಗ್ರಿ ಬುಲಿ ಕೂತಿದ್ದಾನೆ ವ್ಯಾನ್ ಒಳಗಡೆ. ಏನಾಗುತ್ತೋ ನೋಡೋಣ. ಈಗ ಡಿಂಗ್ರಿ ಬುಲಿ ಮೇಲೆ ಬಂದ, ನೋಡ್ತಿ. ಓ, ಲೇಸರ್ಸು, ಅಲಾರಾಮು ಎಲ್ಲ ಒಂದೇ ಸಲ ಸ್ಟಾರ್ಟ್ ಆಯ್ತಲ್ಲ ಗುರು ಇದು. ಓ, ಡಿಂಗ್ರಿ ಬುಲಿ ಸಿಗಾಕೊಂಡ. ಅಲ್ಲ ಗುರು, ಇನ್ನೇನಿದೆ ಇದರಲ್ಲಿ? ಓಕೆ ಓಕೆ, ಇವಾಗ ನಾನು ಒಂದು ಲೆವೆಲ್ ಕಂಪ್ಲೀಟ್ ಮಾಡ್ದಂಗೆ ಅನ್ಸುತ್ತೆ. ಅಷ್ಟೆಲ್ಲ ಟ್ರೈ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಿರಲಿಲ್ಲ, ಬಟ್ ಈ ಇದರಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಐ ಥಿಂಕ್ ಲೆವೆಲ್ ಕಂಪ್ಲೀಟ್ ಆಗಿದೆ ಅಂತ. ನೋಡಿ ಎಷ್ಟು ತಲೆ ಉಪಯೋಗಿಸ್ಬೇಕು ಅಂದರೆ ಈ ಗೇಮಿಗೆ. ಎಪಿಸೋಡ್ ಆನ್ ಎಸ್ಕೇಪಿಂಗ್ ದ ಪ್ರಿಸನ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೇ ಬಿ ಗೇಮ್ ಪ್ಲೇಸ್. ಓಕೆ, ಡಿಂಗ್ರಿ ಬುಲ್ಲಿ ಈಗ ಇದ್ರಲ್ಲಿ ಕೂತಿದ್ದಾನೆ ಆ ಜೈಲಲ್ಲಿ. ಅದೇ ಅಲ್ಲಿ ಬ್ಯಾಂಕ್ ರಾಬರಿ ಮಾಡೋಕ್ಕೋಗಿ ಒಳಗೆ ಸಿಗಾಕೊ ಅಂತಾನೆ. ಇವ್ರು ನೋಡಿ ನೋಡಿ ನಗ್ತಿದ್ದಾರೆ. ಓಕೆ, ನನಗೆ ಏನೋ ಪ್ಯಾಕೇಜ್ ಸಿಕ್ಕಿದೆ ಅಂತ ಒಂದು ಬಾಕ್ಸ್ ಒಳಗಡೆ ಹಾಕಿದ್ದಾರೆ. ನೋಡಬೇಕು ಏನಾಗುತ್ತೋ ಆ ಪ್ಯಾಕೇಜಲ್ಲಿ, ಏನಿದೆ ಏನು ಕತೆ ಅಂತ. ಏನು ಗುರು, ಎಲ್ಲರೂ ಈ ರೇಂಜಿಗೆ ಇದ್ದಾರೆ ಇದರಲ್ಲಿ ಸ್ಲಿಮ್ ಆಗಿ. ಪಿಡುಗೋ, ಐ ಥಾಟ್ ಡಟ್ ವಾಸ್ ಪ್ರಿಟಿ ಗುಡ್ ಗ್ರೀಡಿಯಂಟ್ ಯು. ಓಕೆ, ಕೇಕ್ ಸಿಕ್ತು ಬಾಕ್ಸಲ್ಲಿ ಕೇಕ್. ಓಕೆ, ಇಲ್ಲಿ ನಮಗೆ ಟೂಲ್ ಸಿಗುತ್ತೆ, ಒಂದು ಫೈಲ್, ಒಂದು ಎನರ್ಜಿ, ಏನಿದು ಎನ್ ಆರ್ ಜಿ ಡ್ರಿಂಕ್, ಎನರ್ಜಿ ಡ್ರಿಂಕ್ ಗೊತ್ತು. ಇದರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಚೇಂಜ್ ಮಾಡಿದ್ರೆ ಅಲ್ಲಿ ಇದು ಮಾಡಿದ್ದಾರೆ. ಫಿಶ್ ಕೊಡ್ಬೇಕಲ್ಲ, ನಾನು ಹೇಳಿದ್ನಲ್ಲ ಇದರಲ್ಲಿ ತಲೆ ತುಂಬ ಉಪಯೋಗಿಸ್ಬೇಕು. ಹೆಲಿಕಾಪ್ಟರ್ ಆಪ್ಷನ್ ಕೊಟ್ಟಿದ್ದಾರೆ, ರಾಕೆಟ್ ಲಾಂಚರ್ ಕೊಟ್ಟಿದ್ದಾರೆ, ಸೆಲ್ಫೋನ್ ಕೊಟ್ಟಿದ್ದಾರೆ, ಸೆಲ್ಫೋನ್ ಡ್ರಿಲ್ಲಿಂಗ್ ಮಿಷಿನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫೈಲ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಈ ಕಿಟಕಿ ಮತ್ತು ಬಾಗಿಲು ಕಟ್ ಮಾಡೋಕ್ಕೆ ಈ ಫೈಲ್ ಯೂಸ್ ಮಾಡ್ತಾರೆ. ಎನರ್ಜಿ ಡ್ರಿಂಕ್ ಕೊಡೋಣ, ಎನರ್ಜಿ ಡ್ರಿಂಕ್ ಕೊಡೋದು ಮೋಸ್ಟ್ಲಿ ಈ ಜೈಲ್ ಗೋಡೆ ಎಲ್ಲ ಹೊಡ್ಕೊಂಡು ಹೊರಗಡೆ ಹೋಗ್ಬೋದು ಅನ್ಸುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ನೋಡ್ತೀನಿ. ಓಕೆ, ಎನರ್ಜಿ ಡ್ರಿಂಕ್ ಕ್ಲಿಕ್ ಮಾಡಿದೆ, ಕುಡ್ದ. ಓಕೆ, ಕೈಯಲ್ಲಿ ಹಾಕೋ ನಡುಗ್ತಿದ್ದಾವೆ. ಏನು ಗುರು, ಏನೋ ಆಗ್ತಾಯಿದೆ, ಡಿಂಗ್ಡಿ ಹುಲ್ಗೆ ಏನೋ ಆಯಿತು. ಓ ಮೈ ಗಾಡ್ ಗಾಯ್ಸ್, ನೋಡ್ತಾ ಇದ್ದೀರಾ ಯಾವ ರೇಂಜಿಗೆ? ಜಸ್ಟ್ ಹಿಂಗೆ ಟಚ್ ಮಾಡಿದ್ದಕ್ಕೆ ಅದು ಓಪನೇ ಆಗೋಯ್ತು. ಓಕೆ, ಇವರೆಲ್ಲ ನಮ್ಮನ್ನ ಮಾತಾಡ್ಕೊಂಡು ನಗ್ತಿರೋದು ನಮ್ಮ ನೋಡಿ ನೋಡಿ ಹಿಂಗ್ರಿ ಬುಲಿ. ಓ ಮೈ ಗಾಡ್, ಅವ್ರನ್ನೇ ಎತ್ಕೊಂಬಂದ್ಬಿಟ್ಟ ಡಸ್ಟ್ಬಿನಲ್ಲಿ ಹಾಕ್ದ. ಐ ಥಿಂಕ್ ಈ ಮಿಷಿನ್ ಕಂಪ್ಲೀಟ್ ಮುಗ್ದೋಯ್ತು ಅಂದ್ಕೊತೀನಿ, ಯಾಕಂದರೆ ಈಜಾಗಿ ಹೋಗ್ತಿದ್ದಾನೆ. ಪೊಲೀಸರಿಂದ ತಿಂತಿರೋದನ್ನ ಕಸ್ಕೊಂಡು ತಿಂತಿದ್ದಾನೆ ಡಿಂಗ್ರಿ ಬುಲಿ, ಬರ್ಗೆಟ್ಟಿದ್ದಾನೆ ಪಕ್ಕ. ಓ, ಅಂತೂ ಇಂತೂ ನಾವು ಈ ಒಂದು ಹಾಸ್ಪಿಟ್ಲಿಂದ ಹೊರಗಡೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಕೊಳ್ಳೋದಾದರೆ ಇಲ್ಲಿ ಏನೋ ಟ್ವಿಸ್ಟ್ ಬಂತು. ಏನಿದು, ಎನರ್ಜಿ ಸೈಡ್ ಎಫೆಕ್ಟ್ಸು ಇನ್ಕ್ಲೂಡ್, ಎಡ್ಡೇಕ್ಸು, ರ್ಯಾಪಿಡ್ ಹಾರ್ಟ್ ರೇಟ್ ಆ್ಯಂಡ್ ಪಾಸಿಬಿಲಿಟೀಸ್ ಆಫ್ ಸ್ಟ್ರೋಕ್ ಆ್ಯಂಡ್ ಹಾರ್ಟ್ ರೇಟು. ಗೇಮಲ್ಲಿ ಕೂಡ ಇಷ್ಟೆಲ್ಲ ಇರುತ್ತೆ? ಓ ಮೈ ಗಾಡ್. ಓಕೆ, ಇವಾಗ ರಿಟ್ರೈ ಕೊಡ್ತೀನಿ ಮತ್ತೆ. ಇವಾಗ ಎನರ್ಜಿ ಡ್ರಿಂಕ್ ಯೂಸ್ ಮಾಡಿದ್ದೀವಿ, ಫೈಲ್ ಯೂಸ್ ಮಾಡಿದರೆ ಹೊರಗಡೆ ಪೊಲೀಸ್ ಇದ್ದಾರೆ ಸಿಗಾಕೊತೀವಿ. ಸೊ ಬುಕ್ ಆಗೋದು ಬೇಡ. ಟೆಲಿಪೋರ್ಟ್ರದ್ದು ಹಣೆ ಬರ ನಿಮಗೆ ಗೊತ್ತು, ಇದು ಕೊಟ್ಟರೆ ಸೀದಾ ಸಿಗಾಕೊತೀನಿ ಪೊಲೀಸ್ ಹತ್ರ. ಇಲ್ಲೇ ಎಲ್ಲ ನಮ್ಮ ಗೋಡೆ ಸಿಗಾಕೊಂಬಿಡ್ತೀನಿ. ಒಂದ್ಸಲ ಟ್ರೈ ಮಾಡೋಣ ಟೆಲಿಪೋರ್ಟ್ರ್ ಕೂಡ. ಓಕೆ, ಟೆಲಿಪೋರ್ಟ್ರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಮಾಯಾದ ಆ್ಯಂಡ್ ಹೊರಗಡೆ ಬಂದೇ ಬಿಟ್ಟ. ಓ ಮೈ, ಯು ಜಸ್ಟ್ ಕಾಂಟ್ ಸೀಮ್ ಟು ಗೆಟ್ ದ ಹ್ಯಾಂಗ್ ಆಫ್ ದಟ್ ಥಿಂಗ್, ಕ್ಯಾನ್ ಯು? ಓಕೆ, ಈಗ ಪೊಲೀಸರು ಪ್ರಾಕ್ಟೀಸ್ ಮಾಡೋ ಜಾಗದಲ್ಲಿ ಡೈರೆಕ್ಟ್ ಟೆಲಿಪೋರ್ಟ್ ಆದ, ಇವರು ಡೈರೆಕ್ಟಾಗಿ ಶೂಟ್ ಮಾಡೇ ಬಿಟ್ಟರು. ಡಿಂಗ್ರಿ ಬಲ್ಲಿ ಕತೆ ಮುಗೀತು. ಇವಾಗ ಈ ಆಪ್ಷನ್ ಕೂಡ ಕ್ಲೀನಾಗಿ ವರ್ಕ್ ಆಗಲಿಲ್ಲ. ಟೆಲಿಪೋರ್ಟ್ ವರ್ಕ್ ಆಯಿತು, ಬಟ್ ರಾಂಗ್ ಪ್ಲೇಸಲ್ಲಿ ನಾನು ಲಾಂಚ್ ಇದು ಆಗ್ಬಿಟ್ಟೆ. ಇವಾಗ ರಾಕೆಟ್ ಲಾಂಚರ್ ಇದೆ, ರಾಕೆಟ್ ಲಾಂಚರ್ನ ಹೆಂಗೆ ಯೂಸ್ ಮಾಡೋದು? ಇದು ಬೇಡ. ಸೆಲ್ಫೋನ್ ಇದೆ, ಸೆಲ್ಫೋನಿಂದ ಏನು ಮಾಡ್ಬೋದು?
ಓಕೆ ಫ್ಯಾಮಿಲಿ ಅಟಾರ್ನಿ ಓಕೆ ಮೋಸ್ಟ್ಲಿ ಇವನ್ ಫ್ರೆಂಡ್ಸಿಗೆ ಕಾಲ್ ಮಾಡ್ಬೋದು ಅನ್ಸುತ್ತೆ ಸೆಪ್ಟೆಂಬರ್ 9 1253 ಡಿಸ್ಟ್ರಿಕ್ಟ್ ಕೋರ್ಟ್ ಕೋರ್ಟ್ ರೂಮ್ ನಂಬರ್ 4 ಎಸ್ ಪ್ಲೀಸ್ ಕಂಟಿನ್ಯೂ ಅವರ್ ಟೆಸ್ಟಿಮೋನಿ ವಿಟ್ನೆಸ್ ಟೆಸ್ಟಿಮೋನಿ ಇಂಪಾರ್ಟೆಂಟ್ ಆಫ್ ಬ್ಯಾಂಕ್ ಕೋರ್ಟಲ್ಲಿ ಇದು ಮಾಡ್ತಾ ಇದ್ದಾರೆ ಸೊ ಡಿಫ್ರೆಂಟ್ ಅಕೌಂಟೆಂಟು ಗಾಯ್ಸ್ ನನಗೆ ಯಾಕೋ ಇದು ಬರ್ತಾ ಬರ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇದು ಬರ್ತಾ ಇದೆ ನನಗಂತೂ ಈ ಗೇಮ್ ಪ್ಲೇಸ್ನ ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ ಸೊ ಈ ಗೇಮ್ ಪ್ಲೇಸ್ ನಿಮ್ಗೆ ಹೆಂಗೆ ಇಷ್ಟ ಆಗ್ತಾ ಇದ್ದರೆ ಇವಾಗಲೇ ಒಂದು ಲೈಕ್ ಮಾಡಿ ಮೋಸ್ಟ್ಲಿ ಈ ಕೋರ್ಟಲ್ಲಿ ಇವಾಗ ವಾದಿ ಮಾಡ್ತಿದ್ದಾನೆ ನಾನು ಲಾಯರ್ ಕಾಲ್ ಮಾಡಿದ್ನಲ್ಲ ಅದಕ್ಕೆ ನೋಡಿ ಇದರಲ್ಲೂ ಕೂಡ ಆಪ್ಷನ್ ಇದೆ ಅಟಾರ್ನಿ ಬ್ಯಾಡ್ಜು ಡಿಸ್ಕೋಸಿಂಗ್ ಬ್ಯಾಗು ಫ್ಲೋರ್ ಪ್ಲಾನ್ಸ್ ಆಫ್ ಬ್ಯಾಂಕು ಇನ್ಸ್ಟೋರೇಜ್ ಡಿವೈಸು ಡಾಕ್ಟರ್ಸ್ ಅನಾಲೈಸಿಸು ಸೆಕ್ಯೂರಿಟಿ ಫುಟೇಜು ಓ ಎವಿಡೆನ್ಸ್ ಇದರಲ್ಲಿ ಯಾವ ತೋರ್ಸೋಣ ಅಂತ ಇವ್ನು ಕೇಳ್ತಿರೋದು ಸೊ ಈ ಎಪಿಸೋಡ್ನ ಮುಂದೆ ನೆಕ್ಸ್ಟ್ ಎಪಿಸೋಡ್ನ ಪಾರ್ಟ್ ಟು ಆಗಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಮಾಡಿ ಇದೇ ಥರ ಡಿಂಗ್ರಿಬುಲಿ ಎಪಿಸೋಡ್ಸ್ನ ನೀವು ಡೈಲಿ ನೋಡಬೇಕು ಅಂದರೆ ನಿಕ್ಸ್ ಗೇಮಿಂಗ್ಸ್ ಒಂದು ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಗಂಟೆ ನೋಡಿದ್ಬಿಡಿ ದೇವಸ್ಥಾನದಲ್ಲಿ ಹೋಗಿ ಗಂಟೆ ಹೊಡೆದ್ರೆ ನಿಮಗೆ ಒಳ್ಳೇದಾಗ್ಬೋದು ಬಟ್ ಈ ನಿಕ್ಸ್ ಗೇಮಿಂಗ್ಸ್ ಒಂದು ಪಕ್ಕ ಇರೋ ಗಂಟೆನ ಹೊಡೆದ್ರೆ ನಿಮಗೆ ಪಕ್ಕ ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಆಗಲ್ಲ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೆನ್ ಬಾಯ್ ಬಾಯ್